ಹಲ್ಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಆಮೆನ್. ಆತನ ಶುಭವು, ಆತನ ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ. ಕೀರ್ತನೆ 37:34 ವಾಕ್ಯ, ದೇವರ ವಾಕ್ಯ ಇದು ಹೇಳ್ತದೆ, ಕರ್ತನನ್ನು ನಿರೀಕ್ಷಿಸಿಕೊಂಡವನಾಗಿ ಆತನ ಮಾರ್ಗಗಳನ್ನು ಅನುಸರಿಸು, ಆತನೇ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವ ಹಾಗೆ ಮಾಡ್ತಾನೆ ಎಂಬುದಾಗಿ. ಎಂಥ ಬಲಶಾಲಿಯಾದಂಥ ಒಂದು ವಾಕ್ಯ ಇದು ಪ್ರಿಯರೇ. ನಾವು ಆತನ ಮೇಲೆ ನಿರೀಕ್ಷಿಸಿಕೊಳ್ಬೇಕು, ಇಂಗ್ಲೀಷ್ ಬೈಬಲ್ ಹೇಳ್ತದೆ ಕಾದುಕೊಳ್ಳಬೇಕೆಂಬುದಾಗಿ. ನಾವು ಆತನ ಮೇಲೆ ಕಾದುಕೊಳ್ಳುವವರಾಗಿದ್ದರೆ ಆತನೇ ನಮ್ಮನ್ನು ಮೇಲಕ್ಕೆ ತಂದು ನಾವು ದೇಶವನ್ನು ಅನುಭವಿಸುವ ಹಾಗೆ ಮಾಡ್ತಾನೆ. ಇಲ್ಲಿ ಒಂದು ಆಜ್ಞೆ ಇದೆ, ಅದರೊಟ್ಟಿಗೆ ಒಂದು ಆಶೀರ್ವಾದ ಇದೆ. ಆಜ್ಞೆಯನ್ನು ನಾವು ಪಾಲಿಸುವುದಾಗಿದ್ದರೆ ಆಶೀರ್ವಾದವು ನಮ್ಮದಾಗ್ತದೆ. ಒಬ್ಬ ದೀನ ವ್ಯಕ್ತಿ ಮಾತ್ರ ದೇವರ ಮೇಲೆ ಆತುಕೊಳ್ತಾನೆ, ದೇವರನ್ನು ನಿರೀಕ್ಷಿಸ್ತಾನೆ. ಗರ್ವದಲ್ಲಿ ಅಹಂಕಾರದಲ್ಲಿ ಇರುವಂಥ ವ್ಯಕ್ತಿ ತನ್ನ ಮಾರ್ಗಗಳನ್ನು ಹೊಂತಾನೆ. ಈ ಸಮಯದಲ್ಲಿ ಆಲೋಚನೆ ಮಾಡೋಣ, ನಮ್ಮ ಮಾರ್ಗಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಆಶೆಗಳಲ್ಲೇ ಜೀವಿಸ್ತಾ ಇದ್ದೇವ, ಅಥವಾ ಕರ್ತನ ಮಾರ್ಗಗಳಲ್ಲಿ, ಕರ್ತನ ಆಲೋಚನೆ, ಕರ್ತನ ಆಶೆಗಳಲ್ಲಿ ಜೀವಿಸ್ತಾ ಇದ್ದೇವೆ? ಯೇಸು ಯಾವಾಗಲೂ ತನಗಾಗಿ ಆತನು ಜೀವಿಸಿ, ಕರ್ತನ ಮಾರ್ಗಗಳಲ್ಲಿ ಆತನು ಜೀವಿಸಿದ, ಕರ್ತನ ಆಲೋಚನೆಗಳಲ್ಲಿ ಆತನು ಜೀವಿಸಿದ, ಕರ್ತನನ್ನ ಮಾರ್ಗವನ್ನು ಆತನು ಇಟ್ಟುಕೊಂಡ. ನಾನು ನಿಮ್ಮನ್ನು ಉತ್ತೇಜಿಸ್ತೇನೆ, ಕರ್ತನ ಮಾರ್ಗದಲ್ಲಿ ಬರೋಣ, ಆತನ ನಿರೀಕ್ಷಿಸೋಣ, ಎಲ್ಲದರಲ್ಲಿಯೂ ಕೂಡ ಆತನ ಮೇಲೆ ಆತುಕೊಳ್ಳೋಣ. ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಏನೆಲ್ಲವನ್ನು ನಮ್ಮ ಜೀವಿತಕ್ಕಾಗಿ ಆತನು ಇಟ್ಟಿದ್ದಾನೆ ಆಶೀರ್ವಾದವಾಗಿ, ಅದನ್ನು ನಾವು ಆತನ ಮೇಲೆ ಕಾದುಕೊಂಡಿರುವಾಗ ಮಾತ್ರ ಅನುಭವಿಸುವುದಕ್ಕೆ ಸಾಧ್ಯ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.